ನಿನ್ನ ಕಂಡ ಮೇಲೆ ಜಗವಿಜ್ಞಾತ ಕೋಯನಿಗೆ ದರ್ಶನ ನೀಡಿದನು ಮುನಿಸ್ಯಾತ ಕೋರಂಗ ನಿನ್ನ ಕಂಡ ಮೇಲೆ ಜಗವಿಜ್ಞಾತ ಕೋಯನಿಗೆ ಬಾಲ್ಯದಿಂದಲೀ ಬಯಸಿ ಭವದೊಳಗೆ ನೊಂದೇ ಬಾಲ್ಯದಿಂದಲೀ ಬಯಸಿ ಭವದೊಳಗೆ ನಾನೊಂದೆ ಕಂಡ ಕನಸೆಲ್ಲವ ನನಸಾಗಿ ಹರಸಿದೆ ಬಾಲ್ಯದಿಂದಲೀ ಬಯಸಿ ಭವದೊಳಗೆ ನಾನೊಂದೆ ಕಂಡ ಕನಸೆಲ್ಲವ ನನಸಾಗಿ ಹರಸಿದೆ ಆಡಿಸಿ ಕೈ ಹಿಡಿದೆ ನೆಂಟನೆಂದೆನಿಸಿದೆ ಆಡಿಸಿ ಕೈ ಹಿಡಿದೆ ನೆಂಟನೆಂದೆನಿಸಿದೆ ಅಂಡಜಾಧಿಪಹರಿಯ ಕಡೆ ಹಾಯಿಸೋ ದೊರೆಯೇ ಅಂಡಜಾಧಿಪಹರಿಯ ಕಡೆ ಹಾಯಿಸೋ ದೊರೆಯೇ ನಿನ್ನ ಕಂಡ ಮೇಲೆ ಜಗವಿಜ್ಞಾತ ಕೋಯನಗೆ ಬಂಧು ಬಾಂಧವರೆಲ್ಲ ಕಂಡವರಾದರೂ ಸಿಂಧು ಶಯನನೆ ಆಪದ್ ಬಂಧುವಾದೆ ಬಂಧು ಬಾಂಧವರೆಲ್ಲ ಕಂಡವರಾದರೂ ಸಿಂಧು ಶಯನನೆ ಆಪದ್ ಬಂಧುವಾದೆ ಇಂದಿರಾ ರಮಣನೆ ಕುಂದಿಸದಿರು ಭವದೊಳಗೆ ಇಂದಿರಾ ರಮಣನೆ ಕುಂದಿಸದಿರು ಭವದೊಳಗೆ ಕಂದನಂತೆಂದೆನ್ನ ಕ್ಷಮಿಸೋ ಕಂದನಂತೆಂದೆನ್ನ ಕ್ಷಮಿಸೋ ಜೀವದೇವ ಕೃಷ್ಣ ಜೀವದೇವ ಕೃಷ್ಣ ಜೀವದೇವ ಕೃಷ್ಣ ನಿನ್ನ ಕಂಡ ಮೇಲೆ ಜಗವಿಜ್ಞಾತ ಕೋಯನಗೆ ದರ್ಶನ ನೀಡಿದನೆ ಮುನಿಸ್ಯಾತ ಕೋರಂಗ ನಿನ್ನ ಕಂಡ ಮೇಲೆ ಜಗವಿಜ್ಞಾತ ಕೋರಂಗೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ ಕುರು ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂಬ ತ್ವಾಮನು ಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 8ನೇ ಅಧ್ಯಾಯವಾದ ಅಕ್ಷರ ಪರಬ್ರಹ್ಮ ಯೋಗವನ್ನು
ಅಥವಾ ಅಕ್ಷರ ಬ್ರಹ್ಮಯೋಗವನ್ನು ನೋಡುತ್ತಾ ಕೊನೆಯ ನಾಲ್ಕು ಶ್ಲೋಕಗಳಿಗೆ ಬಂದಿದ್ದೇವೆ. ಈ ಅಧ್ಯಾಯವು ಸಂಪೂರ್ಣವಾಗಿ ಆರಂಭದಲ್ಲಿ ಕಿಂ ಅಧ್ಯಾತ್ಮಂ, ಕಿಂ ಅಧಿದೈವಂ, ಕಿಂ ಅಧಿಭೂತಂ, ಹೀಗೆ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಾ ಪರಮಾತ್ಮನು ಭೌತಿಕ ಸ್ತರದಲ್ಲಿ ಯಾವ ಒಂದು ಜ್ಞಾನವನ್ನು 7 ಅಧ್ಯಾಯಗಳಲ್ಲಿ ಬೋಧಿಸಿದನೋ ಆ ಜ್ಞಾನದ ಆಂತರಿಕವಾದ ಅಂತರಂಗದ ರಚನೆಗಳನ್ನು ಯಾವ ರೀತಿ ಇದೆ ಎಂಬುದನ್ನು ವರ್ಣಿಸುತ್ತಾ ಪ್ರತಿಯೊಂದು ದೇಹದಲ್ಲಿಯೂ ಈ ಅಧಿದೈವ, ಅಧಿಭೂತ ಮತ್ತು ಅಧಿಯಜ್ಞಗಳನ್ನು ವರ್ಣಿಸುತ್ತಾ ಈ ಅಧ್ಯಾಯವನ್ನು ಆರಂಭಿಸಿದ ಪರಮಾತ್ಮನು ಕಾಲದೇಶಗಳನ್ನು ವರ್ಣನೆ ಮಾಡುತ್ತಾ ಸಾವು ಎಂಬುದನ್ನು ಮತ್ತು ಸಾವಿನ ನಂತರದ ಗತಿಯನ್ನು ಸೂಕ್ಷ್ಮ ರೂಪದಲ್ಲಿ ವಿವರಣೆ ನೀಡುತ್ತಾ ಸ್ಥೂಲ ರೂಪದಲ್ಲಿ ಆದಿಯನ್ನು ಹೇಗೆ ಆರಂಭಿಸಿದನೋ ಭಗವದ್ಗೀತೆಯ ಉಪದೇಶವನ್ನು 2ನೆಯ 3ನೆಯ ಶ್ಲೋಕದಿಂದಲೇ ಆರಂಭಿಸಿ ಪರಮಾತ್ಮನು ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಎಂಬ ಅಭಯವಾಕ್ಯವನ್ನು ಅರ್ಜುನನಿಗೆ ಹೇಳುತ್ತಾ ದೇಹವುಳ್ಳ ಆತ್ಮನಿಗೆ ಈ ದೇಹದಲ್ಲಿ ಬಾಲ್ಯ ಯೌವನ ಜರಾವಸ್ಥೆಗಳು ಹೇಗೆ ಉಂಟಾಗುವೋ ಹಾಗೆ ಬೇರೆ ದೇಹದ ಪ್ರಾಪ್ತಿಯೂ ಉಂಟಾಗುತ್ತದೆ. ನೋಡಿ, ಗಮನಿಸಬೇಕಾದ ಅಂಶವೆಂದರೆ 2ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಪರಮಾತ್ಮನು ಆರಂಭಿಸಿ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಧರ್ಮವ್ಯಾಖ್ಯೆಯನ್ನು ತಿಳಿಸುವುದಕ್ಕೆ ಅಡಿಗಲ್ಲಾಗಿ ಈ ಶ್ಲೋಕವನ್ನು ಆರಂಭಿಸುತ್ತಾನೆ. ಸಾವನ್ನೇ ಮೊದಲು ತೆಗೆದುಕೊಂಡು ಯಾವ ಒಂದು ಸಾವಿನ ವಿಷಯದಲ್ಲಿ ಅರ್ಜುನನು ತಲ್ಲಣಗೊಂಡಿದ್ದಾನೋ ಮತ್ತು ಮನೋದೌರ್ಬಲ್ಯವನ್ನು ಹೊಂದಿದ್ದಾನೋ ಆ ಮನೋದೌರ್ಬಲ್ಯಕ್ಕೆ ಕಾರಣವು ಸಾವಿನ ಬಗ್ಗೆ ಇರುವ ಅಜ್ಞಾನ. ಈ ಅಜ್ಞಾನದ ಕಾರಣದಿಂದ ಅರ್ಜುನನು ದೌರ್ಬಲ್ಯ ಮನಸ್ಸಿನವನಾಗಿದ್ದಾನೆ. ಆ ದೌರ್ಬಲ್ಯ ಮನಸ್ಸಿನಿಂದ ಅವನನ್ನು ಹೊರಗೆ ಕರೆದುಕೊಂಡು ಬರಬೇಕಾದರೆ ಸಾವನ್ನು ಅವನಿಗೆ ಏನೆಂಬುದಾಗಿ ಸರಿಯಾಗಿ ವರ್ಣಿಸಿ ತಿಳಿಸಬೇಕು. ಸಾವು ಎಂಬುದು ಇಲ್ಲವೇ ಇಲ್ಲ. ಪ್ರತಿಯೊಂದು ಬ್ರಹ್ಮನಿಗೂ, ಆತ್ಮನಿಗೂ, ಪುರುಷನಿಗೂ ಸಾವು ಎಂಬುದು ಭೌತಿಕ ಶರೀರಕ್ಕೆ ಉಂಟಾಗುವಂತಹ ಒಂದು ಅವಸ್ಥೆ. ಈ ರೀತಿಯ ಭೌತಿಕ ಶರೀರಕ್ಕೆ ಆಗುವ ಅವಸ್ಥೆಗೆ ಸಾವು ಎಂಬುದಾಗಿಯೂ, ಆ ಸಾವನ್ನು ನೀನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಕಾದ್ದು ಇಲ್ಲವೆಂಬುದಾಗಿಯೂ, ಅದು ನಿನಗೆ ಕಾರಣವಾಗಬಾರದೆಂಬುದಾಗಿಯೂ ಅರ್ಜುನನಿಗೆ ಬೋಧಿಸುತ್ತಾ ಪ್ರತಿಯೊಬ್ಬನು ಆತ್ಮನ್, ದೇಹಿಯಾಗಿ ದೇಹವನ್ನು ಹೊಂದಿರುವವನಂತೆ ಕಾಣಿಸಿದರೂ, ದೇಹಗಳಿಂದ ವ್ಯಕ್ತವಾದರೂ, ಸೂಕ್ಷ್ಮ ಶರೀರ ಭೌತಿಕ ಶರೀರಗಳಿಂದ ಎಲ್ಲರಿಗೂ ವ್ಯಕ್ತವಾಗುತ್ತಿದ್ದರೂ ಆ ವ್ಯಕ್ತಿಯು ದೇಹಿಯಾಗಿ ಆತ್ಮನ್ನಾಗಿರುತ್ತಾನೆ. ಪ್ರತಿಯೊಬ್ಬನೂ ಆತ್ಮನ್ನಾಗಿರುವುದರಿಂದ ಆತ್ಮವು ಶರೀರಗಳನ್ನು ಧರಿಸಿರುತ್ತದೆ. ಆ ಶರೀರಗಳಿಗೆ ಉಂಟಾಗುವ ನಾಶವನ್ನು ಸಾವು ಎಂಬುದಾಗಿ ತಿಳಿದುಕೊಳ್ಳಬೇಕು ಅರ್ಜುನ. ಆತ್ಮನಿಗೆ ಸಾವಿಲ್ಲ, ಕಾರಣ ಶರೀರಿಗೂ ಸಾವಿಲ್ಲ, ಸೂಕ್ಷ್ಮ ಶರೀರಿಗೂ ಸಾವಿಲ್ಲ ಎಂಬುದಾಗಿ ನೀನು ತಿಳಿದುಕೊಳ್ಳಬಾರದು. ಯಾಕೆಂದರೆ ಸೂಕ್ಷ್ಮ ಶರೀರಕ್ಕೆ ಸಾವಿರುವುದನ್ನು, ದೇವತಾದಿಗಳು ನಾಶ ಹೊಂದುವುದನ್ನು, ಸಾವನ್ನು ಹೊಂದುವುದನ್ನು ನಾವು ಕಾಣಬಹುದು. ಉದಾಹರಣೆಗೆ ಕಾಮದೇವನಿಗಾಗಲಿ, ಗಣೇಶನ ರೂಪದಲ್ಲಿ ಬಾಲಕನಾಗಿ ಇದ್ದಂತಹ ಪಾರ್ವತಿ ಪುತ್ರನಿಗಾಗಲಿ ಸಾವು ಉಂಟಾಗುತ್ತದೆ. ಇದು ದೇವಲೋಕದ ವಿಷಯಗಳು. ಅಲ್ಲಿ ನಡೆಯುವ ಸಾವಿನ ವಿಷಯವನ್ನು ಪರಮಾತ್ಮನು ತಿಳಿಸುತ್ತಾ ಸೂಕ್ಷ್ಮ ಶರೀರಿಗೂ ಸಾವು ಉಂಟಾಗುತ್ತದೆ. ಯಮಧರ್ಮನಿಗೆ ಹೇಗೆ ಮೃತ್ಯುಂಜಯನೋ ಸಾವಿನ ಸರದಾರನಾಗಿರುವಂತಹ ಯಮನಿಗೆ ಪಾಠವನ್ನು ಕಲಿಸುತ್ತಾನೆ. ಇದರಿಂದ ಏನು ತಿಳಿದು ಬರುತ್ತದೆ ಎಂದರೆ, ಎಲ್ಲರೂ ಸೂಕ್ಷ್ಮ ಶರೀರಿಗಳು, ಕಾಮರೂಪಿಗಳು ಆಗಿರುವಂತಹ ದೇವತೆಗಳಿಗೂ ಸಾವುಂಟು.
ಅವರ ಸೂಕ್ಷ್ಮ ಶರೀರವನ್ನು ಅವರು ಕಳೆದುಕೊಳ್ಳುವುದರಿಂದ ಸಾವಿನ ಭಯ ಅವರಿಗೂ ಇರುತ್ತದೆ. ಹಾಗೆಯೇ ಮಾನವರಾದಿಗಳಿಗೂ ಸಕಲ ಪ್ರಾಣಿಗಳಿಗೂ ಭೌತಿಕ ಶರೀರವನ್ನು ಕಳೆದುಕೊಂಡಾಗ ಉಂಟಾಗುವಂತಹ ಈ ಸಾವು ಎಂಬುದನ್ನು ಭಯಭೀತವಾಗಿ ನೋಡಬಾರದು. ಅರ್ಜುನ, ಧೀರಸ್ತತ್ರನ ಮುಖ್ಯತಿ ಎಂಬುದಾಗಿ 13ನೆಯ ಶ್ಲೋಕದಲ್ಲಿ 2ನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿಯೇ ಪರಮಾತ್ಮನು ಅಭಯವಾಕ್ಯವನ್ನು ಕೊಡುವುದರ ಮೂಲಕವಾಗಿ ಸಾವನ್ನು ದೇಹಾಂತರ ಪ್ರಾಪ್ತಿ ಎಂಬುದಾಗಿ ವರ್ಣಿಸುತ್ತಾನೆ. ಈ ದೇಹಾಂತರ ಪ್ರಾಪ್ತಿ ಎಂಬುದು ಮತ್ತೆ 8ನೇ ಅಧ್ಯಾಯದಲ್ಲಿ ಯೋಗಿಗಳ ಸಾವು ಅನ್ನುವ ವಿಷಯದಲ್ಲಿ 2 ಗತಿಗಳುಂಟು ಎಂಬುದಾಗಿ ತಿಳಿಸುತ್ತಾ ಪರಮಾತ್ಮನು ಲೋಕಾಂತರ ಪ್ರಾಪ್ತಿ ಎಂಬುದಾಗಿ ತಿಳಿಸುತ್ತಾನೆ. ನಾವು ಹೋದ ದಿನಗಳಲ್ಲಿ 24-25ನೆಯ ಶ್ಲೋಕದವರೆಗೂ ನೋಡಿದ್ದೆವು. ಅಲ್ಲಿ ಪರಮಾತ್ಮನು ಹೇಳುತ್ತಿರುವಂತಹ ಲೋಕಾಂತರ ಪ್ರಾಪ್ತಿ ಎಂಬುದು ದೇಹಾಂತರ ಪ್ರಾಪ್ತಿ ಎಂಬುದಕ್ಕಿಂತ ಬೇರೆಯಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು, ಗಮನಿಸಬೇಕು. ಕಾರಣವೇನೆಂದರೆ, ದೇಹಾಂತರ ಪ್ರಾಪ್ತಿ ಸಾಮಾನ್ಯ ಎಲ್ಲ ಪ್ರಾಣಿಗಳಿಗೂ ಉಂಟಾಗುವಂತಹ ಒಂದು ಅವಸ್ಥೆ. ಅದನ್ನೇ 13ನೆಯ ಶ್ಲೋಕದಲ್ಲಿ ಪರಮಾತ್ಮನು 2ನೇ ಅಧ್ಯಾಯದಲ್ಲಿ ಈ ರೀತಿ ವರ್ಣಿಸುತ್ತಿದ್ದಾನೆ. ಯಥಾ ದೇಹೇ, ದೇಹದಲ್ಲಿ ದೇಹ ಇರುವವನಿಗೆ ಕೌಮಾರಂ ಯೌವನಂ ಜರ ಆಗುತ್ತದೆಯೋ, ಹೇಗೆ ಬಾಲ್ಯ ಮತ್ತು ಯೌವನ ಮತ್ತು ವೃದ್ಧಾಪ್ಯ ಉಂಟಾಗುತ್ತದೆಯೋ, ಅದೇ ರೀತಿ ಸಾವು ಎಂಬುವುದು ದೇಹಾಂತರ ಪ್ರಾಪ್ತಿಯಾಗುತ್ತದೆ. ಇದು ಅವಸ್ಥೆಗಳ ಬದಲಾವಣೆ, ಪ್ರತಿಯೊಂದು ಸೂಕ್ಷ್ಮ ಶರೀರಿಗೆ ಉಂಟಾಗುವಂಥದ್ದು, ದೇಹಿಗೆ ಉಂಟಾಗುವಂಥದ್ದು ಎಂಬುದನ್ನು 2ನೇ ಅಧ್ಯಾಯದಲ್ಲಿ ತಿಳಿಸಿದ ಪರಮಾತ್ಮನು ಇಲ್ಲಿ ಯೋಗಿಗಳು ಭೌತಿಕ ಶರೀರವನ್ನು ಯಾವ ರೀತಿ ತ್ಯಾಗ ಮಾಡುತ್ತಾರೆ ಅದನ್ನೇ ನಾವು ಸಾವು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಅದು ಸಾವಲ್ಲ ಎಂದು ಪರಮಾತ್ಮನು ಸಾವಿನ ವಿಷಯದಲ್ಲಿ ಅಜ್ಞಾನವನ್ನು ಹೋಗಲಾಡಿಸಿ ಅರ್ಜುನನಿಗೆ ಸರಿಯಾದ ಜ್ಞಾನವನ್ನು ಬೋಧಿಸುತ್ತಿದ್ದಾನೆ. ಪ್ರತಿಯೊಬ್ಬ ಯೋಗಿಯು ಆರೂಢನಾಗಬೇಕು, ಯೋಗಾರೂಢನಾಗಬೇಕು, ಅವನು ಯೋಗಿ ಎಂದು ಕರೆಸಿಕೊಳ್ಳುತ್ತಾನೆ. ಈ 2 ಸಾಧನೆಗಳನ್ನು ಮಾಡಿ ಈ 2 ಸ್ತರಗಳನ್ನು ದಾಟಿದವನು, ಅಂತಹ ಯೋಗಿಯು ದೇಹತ್ಯಾಗವನ್ನು ಮಾಡುವಂತಹ 2 ವಿಧಗಳನ್ನು, ಕಾಲಗಳನ್ನು, ದೇಶಗಳನ್ನು ಪರಮಾತ್ಮನು ಇಲ್ಲಿ ವರ್ಣಿಸುತ್ತಾ 8ನೇ ಅಧ್ಯಾಯದಲ್ಲಿ ಲೋಕಾಂತರ ಪ್ರಾಪ್ತಿ ಎಂಬುದಾಗಿ ಹೇಳುತ್ತಾನೆ. ದೇಹಾಂತರ ಪ್ರಾಪ್ತಿಯೇ ಬೇರೆ, ಲೋಕಾಂತರ ಪ್ರಾಪ್ತಿಯೇ ಬೇರೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಯತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂ ಚ ಏವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಅರ್ಜುನ, ಯಾವ ಕಾಲದಲ್ಲಿ ಪ್ರಯಾಣ ಮಾಡುವಂತಹ ಯೋಗಿಗಳು, ಪ್ರಯಾಣ ಮಾಡುವ ಯೋಗಿಗಳು ಅಂದರೆ ಭೌತಿಕ ಶರೀರದಿಂದ ಪ್ರಯಾಣ ಮಾಡುವರು ಎಂಬುದಾಗಿ ಅರ್ಥವಲ್ಲ. ಸೂಕ್ಷ್ಮ ಶರೀರದಿಂದ, ಕಾರಣ ಶರೀರದಿಂದ ಒಡೆದುಗೂಡಿರುವಂತಹ ಋಷಿ ಮುನಿಗಳಾದಿ ಎಲ್ಲ ದೇವತೆಗಳು ತಮ್ಮ ದೇಹಿ ಎಂಬುದನ್ನು, ಈ ಭೌತಿಕ ದೇಹವನ್ನು ಬಿಡುವುದರ ಮೂಲಕವಾಗಿ ಗತಿಯನ್ನು ಹೊಂದುತ್ತಾರೆ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಯೋಗಿಯಾದರೆ, ಆರುರುಕ್ಷನಾದರೆ ಅಂತಹವನಿಗೂ ಇಂತಹ ಗತಿಗಳುಂಟು ಎಂಬುದಾಗಿ ಸಮಷ್ಟಿ ರೂಪದಲ್ಲಿರುವಂತಹ ಸ್ವರ್ಗಲೋಕಾದಿ ನರಕಲೋಕಾದಿ ಲೋಕಗಳ ವಿಷಯಗಳನ್ನು ಪರಮಾತ್ಮನು ಇಲ್ಲಿ ವರ್ಣಿಸುತ್ತಿದ್ದಾನೆ. ಇದು ದೇವಲೋಕದೊಳಗೆ ಬರುವಂತಹ ಎಲ್ಲ ಲೋಕಗಳ ವಿಷಯಗಳು. ಇದು ಸಮಷ್ಟಿ ರೂಪದ ವರ್ಣನೆ. ಅಲ್ಲಿ ವ್ಯಕ್ತಿ ರೂಪದ ವರ್ಣನೆಯಲ್ಲಿ ಸಾವು ಎಂಬುದನ್ನು ಭೌತಿಕ ಶರೀರಕ್ಕೆ ಉಂಟಾಗುವ ರೀತಿಯನ್ನು ವರ್ಣಿಸಿದ ಪರಮಾತ್ಮನು ಧೀರಃ ತತ್ರ ನ ಮುಹ್ಯತಿ ಎಂಬುದಾಗಿ ಹೇಳುತ್ತಾನೆ. ಧೀರನಾದವನು ಮಾನವ ಲೋಕದಲ್ಲಿ ಪ್ರಾಣಿಗಳಂತೆ ಸಾವುಂಟಾದರೂ ಆ ಸಾವಿಗೆ ಭಯಪಡುವುದಿಲ್ಲ, ಮೋಹಗೊಳ್ಳುವುದಿಲ್ಲ. ಈ ಒಂದು ಮೋಹಗೊಳಿಸುವಂತಹ ಈ ಭವಸಾಗರವೆಂಬುದಾಗಿಯೂ ಜನನ ಮರಣಗಳೆಂಬ ಚಕ್ರವನ್ನು ಪರಮಾತ್ಮನು 2ನೇ ಅಧ್ಯಾಯದಲ್ಲಿ ವರ್ಣಿಸಿದ ಮೇಲೆ ಅದು ಶ್ರೀಸಾಮಾನ್ಯನಿಗೂ, ಸಾಮಾನ್ಯ ಒಂದು ಪ್ರಾಣಿಯ ಸ್ತರದಲ್ಲಿ ಬದುಕುವಂಥದ್ದಕ್ಕೂ ಹೇಗೆ ಸಾವು ಭೌತಿಕ ಶರೀರಕ್ಕೆ ಉಂಟಾಗುತ್ತದೆ ಎಂಬುದನ್ನು ಹೇಳಿ ಧೀರನಾಗಿರುವವನು ಅದನ್ನು, ಸಾವನ್ನು ಭಯಭೀತನಾಗಿ ನೋಡಬಾರದು, ಧೀರನಾಗಿ ಎದುರಿಸಬೇಕು ಎಂಬುದಾಗಿ ಹೇಳಿ ಆರಂಭಿಸಿದ ಭಗವದ್ಗೀತೆಯನ್ನು
ಅರ್ಜುನನ ಮನೋದೌರ್ಬಲ್ಯವನ್ನು ಹೋಗಲಾಡಿಸುವುದಕ್ಕೆ ಹೇಳಿದ ಕಾರಣವನ್ನು ಇಲ್ಲಿ ಲೋಕಾಂತರ ಪ್ರಾಪ್ತಿ, ದೇಹಾಂತರ ಪ್ರಾಪ್ತಿ ಬೇರೆ, ಲೋಕಾಂತರ ಪ್ರಾಪ್ತಿ ಬೇರೆ. ಸಾಮಾನ್ಯರು ಸತ್ಯಾನಂತರದಲ್ಲಿ ದೇಹಾಂತರ ಪ್ರಾಪ್ತಿಯೇ ಉಂಟಾಗುತ್ತದೆ, ಅಂದರೆ ಸೂಕ್ಷ್ಮ ಶರೀರವನ್ನು ಹೊಂದುತ್ತಾನೆ, ಪ್ರೇತ ಶರೀರವನ್ನು ಹೊಂದುತ್ತಾನೆ, ಪಿಶಾಚ ಶರೀರವನ್ನು ಹೊಂದುತ್ತಾನೆ, ಭೂತ ಶರೀರವನ್ನು ಹೊಂದುತ್ತಾನೆ, ಹೀಗೆಂಬುದಾಗಿ ದೇಹಾಂತರ ಪ್ರಾಪ್ತಿಯನ್ನು ಅರ್ಥೈಸಬೇಕು. ಲೋಕಾಂತರ ಪ್ರಾಪ್ತಿಯನ್ನು ಭೌತಿಕ ಶರೀರವನ್ನೇ ತ್ಯಾಗ ಮಾಡುವುದರ ಮೂಲಕವಾಗಿ ದಿವ್ಯ ಶರೀರವನ್ನು ಪಡೆದುಕೊಂಡು ಲೋಕಾಂತರಗಳನ್ನು ಹೊಂದುತ್ತಾನೆ ಯೋಗಿಯಾಗಿರುವವಂಥವನು. ಅವನಿಗೆ ಎರಡು ಕಾಲಗಳು, ಎರಡು ದೇಶಗಳು, ಎರಡು ಗತಿಗಳು ಉಂಟಾಗುತ್ತದೆ ಎಂಬುದಾಗಿ 8ನೇ ಅಧ್ಯಾಯದಲ್ಲಿ ಪರಮಾತ್ಮನು ಲೋಕಾಂತರ ಪ್ರಾಪ್ತಿಯ ವಿಷಯವಾಗಿ ತಿಳಿಸುತ್ತಿದ್ದಾನೆ. ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. 8ನೇ ಅಧ್ಯಾಯ 24ನೇ ಶ್ಲೋಕ. ಇದನ್ನು ಹಿಂದಿನ ದಿನಗಳಲ್ಲಿ ನೋಡಿದ್ದೆವು. ಧೂಮ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಒಂದು ಚಂದ್ರಜ್ಯೋತಿಯೊಡನೆ ಒಂದಾಗಿ ಚಂದ್ರಲೋಕಾದಿಗಳು ಎಲ್ಲ ಲೋಕಗಳಿಗೆ ಹೋಗಿ ಮತ್ತೆ ಪುನಃ ಭೂಲೋಕಕ್ಕೆ ಬಂದು ಜನ್ಮವನ್ನು ತಾಳುವಂತಹ ಯೋಗಿಯಾಗಲಿ ಸಿದ್ಧಪುರುಷರಾಗಲಿ ದೇವತೆಗಳಾಗಲಿ ಒಂದು ವಿಧವಾದರೆ, ಬ್ರಹ್ಮವಿದರಾಗಿರುವಂಥವರು, ಬ್ರಹ್ಮನಲ್ಲಿಯೇ ಐಕ್ಯವಾಗುವಂಥವಂಥವರು ಆದಿತ್ಯ ಜ್ಯೋತಿಯಲ್ಲಿ ಒಂದಾಗಿ, ಚಂದ್ರಜ್ಯೋತಿಯಲ್ಲ ಆದಿತ್ಯ ಜ್ಯೋತಿ, ಅದರಲ್ಲಿ ಒಂದಾಗಿ ಉತ್ತಮ ಲೋಕಗಳನ್ನು ಪಡೆದು ಅವರಿಗೆ ಪರಮ ಪದವಿಯೇ ಗತಿಯಾಗಿರುತ್ತದೆ. ಅಂತಹ ವರುಗಳು ನನ್ನ ಲೋಕಕ್ಕೆ ಬರುತ್ತಾರಾದ್ದರಿಂದ ಅವರಿಗೆ ಪುನರ್ಜನ್ಮವೆಂಬುದಾಗಿ, ಮತ್ತೆ ಈ ಲೋಕಕ್ಕೆ ಪುನಃ ಬರಬೇಕೆಂಬುದಾಗಿ ಅವರಿಗೆ ಯಾವ ಒಂದು ಕಟ್ಟಳೆಗಳು ಅನ್ವಯಿಸುವುದಿಲ್ಲ ಎಂಬುದಾಗಿ ಪರಮಾತ್ಮನು, ಯೋಗಿಯಾದವನು ಯಾವ ಭಗವಂತನ ಪರಮ ಪದವಿಯನ್ನು ಪಡೆಯುತ್ತಾನೆಯೋ ಅಂಥವನು ಹಿಂತಿರುಗುವುದಿಲ್ಲ ಎಂಬುದಾಗಿ ನಿರ್ದಿಷ್ಟವಾಗಿ ನಿಶ್ಚಯವಾಗಿ ಪರಮಾತ್ಮನು ಯೋಗಿಗಳ ಗತಿಯನ್ನು ವರ್ಣಿಸುತ್ತಿದ್ದಾನೆ. ಶುಕ್ಲಕೃಷ್ಣೇ ಗತಿ ಏತೆ ಜಗತ ಶಾಶ್ವತೆ ಮತೆ ಏಕಯ ಯಾತ್ಯನಾವೃತ್ತಿಂ ಅನ್ಯಯ ವರ್ತತೆ ಪುನಃ. ಆವೃತ್ತಿಂ ಮತ್ತು ಅನಾವೃತ್ತಿಂ ಎಂಬುದನ್ನು 23ನೆಯ ಶ್ಲೋಕದಲ್ಲಿ ಆರಂಭಿಸಿದ ಪರಮಾತ್ಮನು ಮತ್ತೆ ಅದರ ವಿಷಯವನ್ನೇ ಹೇಳುತ್ತಾ, ಜಗತ್ತಿನಲ್ಲಿ ಶುಕ್ಲ ಕೃಷ್ಣ ಪಕ್ಷಗಳೆಂಬ ಈ ಎರಡು ಗತಿಗಳು ಶಾಶ್ವತವಾದವುಗಳು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಈ ಎರಡರಲ್ಲಿ ಒಂದರಿಂದ ಅನಾವೃತ್ತಿಯನ್ನು ಹೊಂದುವನು, ಇನ್ನೊಂದರಿಂದ ಪುನಃ ಸಂಸಾರಕ್ಕೆ ಹಿಂತಿರುಗುವುದರಿಂದ ಆವೃತ್ತಿಯನ್ನು ಹೊಂದುವನು. ಹೀಗೆ ಆವೃತ್ತಿ ಅನಾವೃತ್ತಿಗಳನ್ನು ವರ್ಣಿಸಿದ ಈ 4 ಶ್ಲೋಕಗಳಲ್ಲಿ ಪರಮಾತ್ಮನು ಮುಂದಿನ 26ನೆಯ ಶ್ಲೋಕದಲ್ಲಿ, ನೈತೇ ಶ್ರುತಿ ಪಾರ್ಥಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಯೋಗಿ ಮತ್ತು ಯೋಗದ ಲಕ್ಷಣಗಳನ್ನು ತಿಳಿಸುತ್ತಿದ್ದಾನೆ. ದಿವ್ಯವಾದ, ಭವ್ಯವಾದ, ಪರಮಶ್ರೇಷ್ಠವಾದ ಯೋಗಿ ಮತ್ತು ಯೋಗ ಇವೆರಡನ್ನು ವರ್ಣಿಸುವ ಈ ಶ್ಲೋಕದಲ್ಲಿ ಪರಮಾತ್ಮನು, ಈ ಎರಡೂ ಮಾರ್ಗಗಳನ್ನು ತಿಳಿದುಕೊಂಡಂತಹ ಯಾವ ವ್ಯಕ್ತಿಯು ಯೋಗಿಯಾಗಿರುತ್ತಾನೆಯೋ ಅಂತಹವನು ಈ ಜನನ ಮರಣಗಳ ಚಕ್ರದಲ್ಲಿ ಸಿಲುಕುವುದೂ ಇಲ್ಲ, ಮತ್ತು ಈ ಮೋಹ ಪಾಶದಿಂದ ಮರುಳಾಗುವುದೂ ಇಲ್ಲ. ಈ ಮೋಹದಿಂದ ಬಿಡುಗಡೆಯನ್ನು ಹೊಂದುವನು ಯೋಗಿ ಮುಹ್ಯತಿ ಕಶ್ಚನ. ಯಾವಾಗಲೂ ಮೋಹ ಹೊಂದುವುದಿಲ್ಲ. ಮೋಹ ಹೊಂದುವುದು ಎಂದರೆ ಸಾಮಾನ್ಯ ಪದದಲ್ಲಿ ಹೇಳಬೇಕಾದರೆ ಭ್ರಮೆಯನ್ನು ಹೊಂದುವುದಿಲ್ಲ ಎಂದರೆ, ನಾವು ಈ ಭ್ರಮಾಲೋಕವನ್ನು ಸದಾಕಾಲವು ಜನನ ಮರಣದ ಮೂಲಕ ಹೊಂದುತ್ತಲೇ ಇರುತ್ತೇವೆ. ಯೋಗಿಯಾದವನು ಈ ಭ್ರಮಾಲೋಕವನ್ನು ಹೊಂದುವುದಿಲ್ಲ, ಇದರಲ್ಲಿ ಮೋಹವನ್ನು ಉತ್ಪತ್ತಿ ಮಾಡಿಕೊಳ್ಳುವುದಿಲ್ಲ. ಅಂತಹವನಿಗೆ ಈ ಒಂದು ಲೋಕಗಳು ಅವನಿಗೆ ಭ್ರಮೆ ಎಂಬುದಾಗಿಯೇ ಕಾಣುತ್ತದೆ. ಇದು ವಾಸ್ತವ ಸತ್ಯವೂ ಹೌದು. ನಿನ್ನೆಯದು ಮೊನ್ನೆಯದು ನಮಗೆ ನೆನಪಿರಬಹುದು, ಆದರೆ ನಮ್ಮ ಬಾಲ್ಯದ ಯಾವ ವಿಷಯಗಳೂ ನೆನಪೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಬಾಲ್ಯದ 3 ವರ್ಷಗಳು
ತಾಯಿ ತಂದೆಗಳಿಂದ ಪೋಷಿಸಲ್ಪಟ್ಟು ಬೆಳೆದು ಬಂದಿರುತ್ತೇವೆ. ಆ 3 ವರ್ಷಗಳಲ್ಲಿ ಯಾವುದೆಲ್ಲವೂ ನಡೆದಿದೆಯೋ ನಮ್ಮ ದೇಹದಲ್ಲಿ ನಮಗೆ ಕಿಂಚಿತ್ತೂ ನೆನಪು ಉಳಿಯುವುದಿಲ್ಲ. ಹಾಗಾಗಿ ಇವೆಲ್ಲವೂ ಭ್ರಮೆ ಎಂಬುದಾಗಿಯೇ ನಾವು ತಿಳಿದುಕೊಳ್ಳಲು ಅದು ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೀಗೆ 3 ವರ್ಷಗಳು ಮಗುವಾಗಿದ್ದಾಗ ಹೇಗೆ ಮುಗ್ಧವಾಗಿರುತ್ತೇವೆಯೋ, ಯಾವ ಭವಬಂಧನಗಳು ಇರುವುದಿಲ್ಲವೋ, ಯಾವ ರೀತಿಯ ಜವಾಬ್ದಾರಿಗಳಾಗಲಿ ಹೊಣೆಗಾರಿಕೆಯಾಗಲಿ ಇರುವುದಿಲ್ಲವೋ, ನಿಶ್ಚಿಂತೆಯಾಗಿ ನಿರಾತಂಕವಾಗಿ ನಿರಾಮಯರಾಗಿ ಮಕ್ಕಳುಗಳು 3 ವರ್ಷಗಳು ಬೆಳೆಯುತ್ತವೆಯೋ, ಅದೇ ರೀತಿ ಪ್ರತಿಯೊಂದು ಆತ್ಮನೂ ಈ ಪ್ರಪಂಚದಲ್ಲಿ ಯೋಗಿಯಂತೆ ಬಾಳಬೇಕು. ಯೋಗಿಯಂತೆ ಬಾಳುವುದು ಎಂದರೆ 3 ವರ್ಷದ ತನಕ ಹೇಗೆ ಮಗು ಬೆಳೆಯುತ್ತದೆಯೋ ಆ ರೀತಿ ಬೆಳೆಯಬೇಕು, ಬಾಳಬೇಕು ಎಂಬುದಾಗಿ ಯೋಗಿ ಎಂಬುದರ ಅರ್ಥವನ್ನು ಪರಮಾತ್ಮನು ಮಗುವಿನ ಒಂದು 3 ವರ್ಷಗಳಿಗೆ ಹೋಲಿಸುವುದರ ಮೂಲಕವಾಗಿ ಹೇಗೆ ಪ್ರೌಢಾವಸ್ಥೆ ಜರಾವಸ್ಥೆ ಎಲ್ಲವನ್ನು ದಾಟಿದಂತಹ ಒಬ್ಬ ಮನುಷ್ಯನು ಯೋಗಿಯಾದರೆ ಮಗುವಿನಂತೆ ನಿರಾಮಯನಾಗಿರುತ್ತಾನೆ, ನಿರ್ಲಿಪ್ತನಾಗಿರುತ್ತಾನೆಯೋ ಹಾಗೆ ಇರಬೇಕು ಎಂಬುದಾಗಿ ಯೋಗಿಯ ಲಕ್ಷಣಗಳನ್ನು ಹೇಳಿ ಅಂತಹ ಯೋಗಿಗೆ 2 ವಿಧವಾದಂತಹ ಗತಿಯನ್ನು ವರ್ಣಿಸುತ್ತಾ ಕಾಲ ದೇಶಗಳನ್ನು ದೇಹ ತ್ಯಾಗವನ್ನು ಪರಮಾತ್ಮನು ಉತ್ಕೃಷ್ಟ ದರ್ಜೆಯಲ್ಲಿ ಇಡುತ್ತಾ ಇದ್ದಾನೆ. ಇಂತಹ ಕರ್ಮವನ್ನು ಮಾಡುವಂತಹ ಯೋಗಿಗಳು ಯೋಗ ಪುರುಷರುಗಳು ಬಂದು ಹೋಗಿದ್ದಾರೆ, ಸಿದ್ಧಿಗಳನ್ನು ಪಡೆದುಕೊಂಡಿದ್ದಾರೆ ಎಂಬುದಾಗಿ ಹೇಳುತ್ತಾ ಅಂತಹ ಯೋಗಿಯು ಯಾವ ಕಾರಣಕ್ಕೂ ಈ ಭ್ರಮಾಲೋಕದಲ್ಲಿ ಸಾವು ಮತ್ತು ಹುಟ್ಟುಗಳಿಗೆ ಯಾವ ರೀತಿಯ ಮೋಹವನ್ನು ಹೊಂದುವುದಿಲ್ಲ. ಅಂಥವರು ಮತ್ತೆ ಮತ್ತೆ ಜನ್ಮವನ್ನು ತಾಳುವುದೂ ಇಲ್ಲ ಎಂಬುದಾಗಿ ಹೇಳಿದ ಪರಮಾತ್ಮನು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಯೋಗಿಯಾಗುವುದಕ್ಕೆ ಅಧ್ಯಾತ್ಮ ಪ್ರವೇಶ ಮಾಡಬೇಕು, ಗುರುವಿನ ಉಪದೇಶವನ್ನು ಪಡೆದುಕೊಳ್ಳಬೇಕು, 6 ವೃಕ್ಷನಾಗಬೇಕು. 6 ವೃಕ್ಷನಾಗದಂಥವನು ಯೋಗ ರೂಢನಾಗುತ್ತಾನೆ. ಯೋಗ ರೂಢನಾಗಿ ಅಭ್ಯಾಸಗಳನ್ನು ಮಾಡಿ ಯೋಗ ಸಿದ್ಧಿಗಳನ್ನು ಪಡೆದುಕೊಂಡು ಅಂತಹವನು ಯೋಗಾರೂಢನಾಗಿರುವಂತಹ ಯೋಗಿ ಎನಿಸಿಕೊಳ್ಳುತ್ತಾನೆ. ಅಂತಹ ಯೋಗಿಗೆ ತನ್ನ ದೇಹದ ಮೇಲೆ ಸಂಪೂರ್ಣವಾದ ನಿಯಂತ್ರಣವು ಸದಾಕಾಲದಲ್ಲಿಯೂ ಇರುತ್ತದೆ. ಅಂತಹ ನಿಯಂತ್ರಣವನ್ನು ಹೊಂದಿರುವಂತಹ ಯೋಗಿಯು ದೇಹವನ್ನು ತ್ಯಾಗ ಮಾಡುವ 2 ಗತಿಗಳನ್ನು ಪರಮಾತ್ಮನು ತಿಳಿಸಿ, ಒಂದು ಶುಕ್ಲಪಕ್ಷವೆಂಬುದಾಗಿಯೂ ಇನ್ನೊಂದು ಕೃಷ್ಣಪಕ್ಷವೆಂಬುದಾಗಿಯೂ, ಸ್ವರ್ಗಾದಿ ಲೋಕಗಳು, ನರಕಾದಿ ಲೋಕಗಳು, ಮತ್ತು ದೇವಲೋಕಗಳು, ದಿವ್ಯಲೋಕಗಳು, ಮತ್ತು ಅದಕ್ಕೆ ತಕ್ಕಂತಹ ಶರೀರಗಳು, ಸೂಕ್ಷ್ಮ ಶರೀರಗಳು, ಇವುಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಕೊನೆಯ ಶ್ಲೋಕದಲ್ಲಿ ಅಕ್ಷರ ಬ್ರಹ್ಮಯೋಗದಲ್ಲಿ ಬ್ರಹ್ಮ ಸಂಬಂಧವಾದ ವಿಷಯಗಳನ್ನೇ ಸಂಪೂರ್ಣವಾಗಿ ತಿಳಿಸುತ್ತಿದ್ದಾನೆ. ಅಧಿಯಜ್ಞವಾಗಲಿ, ಅಧಿಭೂತವಾಗಲಿ, ಅಧಿದೈವವಾಗಲಿ, ಅಧ್ಯಾತ್ಮವಾಗಲಿ, ಸ್ವಭಾವವಾಗಲಿ, ಎಲ್ಲವೂ ಬ್ರಹ್ಮನಿಗೆ ಸಂಬಂಧಪಟ್ಟ ವಿಷಯಗಳು, ಆತ್ಮನಿಗೆ ಸಂಬಂಧಪಟ್ಟ ವಿಷಯಗಳು. ಅಂತಹ ಒಂದು ಈ ಬ್ರಹ್ಮವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಭೌತಿಕ ಶರೀರದಿಂದ ಹೊರತಾದಂತಹ ಸೂಕ್ಷ್ಮತರವಾದಂತಹ ಸೂಕ್ಷ್ಮವಾದಂತಹ ರಾಜವಿದ್ಯಾ ರಾಜಗುಹ್ಯಗಳೆಂಬ ಈ ವಿಜ್ಞಾನವನ್ನು ಪರಮಾತ್ಮನು ಅರ್ಜುನನಿಗೆ ಬೋಧಿಸುತ್ತಾ ಈ ಅಧ್ಯಾಯವನ್ನು ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿಧಿತ್ವ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಯೋಗಿ ಪರಂ ಸ್ಥಾನಂ ಉಪೈತಿ ಚಾದ್ಯಂ. ಆದಿಯಲ್ಲಿ ಎಲ್ಲಿಂದ ಮೂಲದಿಂದ ಹೊರಟಿದ್ದನೋ ಆ ಮೂಲಕ್ಕೆ ಮತ್ತೆ ಬಂದು ಸೇರಿಕೊಳ್ಳುತ್ತಾನೆ. ಸ್ಥಾನಮುಪೈತಿ ಅಂದರೆ ಪರಮ ಪದವಿಯನ್ನೇ ಸೇರಿಕೊಳ್ಳುತ್ತಾನೆ. ಮೂಲಸ್ಥಾನವು ಪ್ರತಿಯೊಂದು ಆತ್ಮನಿಗೂ ಪರಮ ಪದವಿಯೇ ಆಗಿರುತ್ತದೆ. ಆ ಪರಮ ಪದವಿ ನನ್ನದಾಗಿರುತ್ತದೆ ಅರ್ಜುನ. ಅಂತಹ ಯೋಗಿಯು ಯಾವಾಗಲೂ ನನ್ನ ಪರಮ ಪದವಿಗೆ ಬರಲು ಉತ್ಸುಕನಾಗಿರುತ್ತಾನೆ, ಇಚ್ಛುಕನಾಗಿರುತ್ತಾನೆ, ಮತ್ತು ಅದಕ್ಕೆ ತಕ್ಕಂತಹ ಸತ್ಕರ್ಮಗಳು ಸತ್ಕ್ರಿಯೆಯಲ್ಲಿ ಸದಾಕಾಲ ತೊಡಗಿರುತ್ತಾನೆ. ಇದು ಒಬ್ಬ ಯೋಗಿಯ ಬಾಳು ಮತ್ತು ಅವನ ಜೀವನದ ಮಾರ್ಗದರ್ಶಿಗಳು ನಮಗೆ ಹೇರಳವಾಗಿ
ಬಂದು ಹೋಗಿದ್ದಾರೆ, ಸಿಗುತ್ತಾರೆ ಅಂತಹ ಯೋಗ ಸಿದ್ಧಿಗಳನ್ನು ಹೊಂದಿದ ಯೋಗ ಪುರುಷರನ್ನು ನಾವು ಯಾವಾಗಲೂ ಹಿಂದಿನಿಂದ ಬಂದಿರೋ ಹಿರಿಯರಲ್ಲಿ ಸೇರಿಸಿಕೊಂಡು ಅವರ ಕರ್ಮಗಳಂತೆಯೇ ನಮ್ಮ ಕರ್ಮಗಳನ್ನು, ಅವರ ಜೀವನದಂತೆಯೇ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂಬುದಾಗಿ 8ನೇ ಅಧ್ಯಾಯವನ್ನು ಪರಮಾತ್ಮನು ಮುಗಿಸಿ 9ನೇ ಅಧ್ಯಾಯವಾಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ವರ್ಣಿಸಲು ಆರಂಭಿಸುತ್ತಾನೆ. ಇಲ್ಲಿ ಮತ್ತೆ ಅರ್ಜುನನ ಯಾವ ಪ್ರಶ್ನೆಗಳು ಇಲ್ಲದಿದ್ದಾಗ್ಯೂ, 8ನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನನು ಯಾವುದನ್ನು ಕೇಳದೇ ಇದ್ದಾಗ್ಯೂ ಪರಮಾತ್ಮನೇ ಈ ಅಕ್ಷರ ಬ್ರಹ್ಮಯೋಗವನ್ನು ಮುಂದುವರಿಸುತ್ತಾ ಅದರಲ್ಲಿ ಈ ಬರುವಂತಹ ಈ ಒಂದು ಬ್ರಹ್ಮ ಸಂಬಂಧವಾದಂತಹ ಸೂಕ್ಷ್ಮ ಶರೀರಿ ಕಾಮರೂಪಿಗಳಾಗಿರುವಂತಹ ದೇವತೆಗಳ ವಿಷಯವನ್ನೇ ಮುಂದುವರಿಸುತ್ತಾ ಆ ಒಂದು ಗುಹ್ಯತಮವಾಗಿರುವಂತಹ ರಹಸ್ಯ ಮರ್ಮಗಳನ್ನು ತಿಳಿಸಲು ಆರಂಭಿಸುತ್ತಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣೆ.